ಓಕೆ, ಅಕ್ಟೋಬರ್ ಬಂತಂತ ಹೇಳಿದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಆವಾಜ್ ಶುರುವಾಗುತ್ತೆ. ಸೊ ಈ ವಾರ ಅಂತ ಹೇಳಿದ್ರೆ ಅಕ್ಟೋಬರ್ 9ನೇ ತಾರೀಕು ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 4 ಶುರು ಆಗ್ತಾ ಇದೆ. ಸೊ ಈ ಸೀಸನ್ 4ನಲ್ಲಿ ಯಾವೆಲ್ಲ ಸ್ಪೆಷಾಲಿಟೀಸ್ ಇರುತ್ತೆ ಮತ್ತು ಈ ಪ್ರೋಗ್ರಾಮ್ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ವತಃ ಈಗ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಲಿ ಕಲರ್ಸ್ ಕನ್ನಡ ಹಾಗೂ ಕಲರ್ಸ್ ಸೂಪರ್ ಚಾನಲ್ನ ಬಿಸ್ನೆಸ್ ಹೆಡ್ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 4 ಡೈರೆಕ್ಟರ್ ಆಗಿರುವಂತಹ ಪರಮೇಶ್ವರ್ ಗುಂಡ್ಕಲ್ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಈ ಸೀಸನ್ 4ನಲ್ಲಿ ಏನೆಲ್ಲ ಸ್ಪೆಷಾಲಿಟೀಸ್ ಇರುತ್ತಂತ. ಸರ್ ಹಾಯ್. ಬಿಗ್ ಬಾಸ್ 3 ಸೀಸನ್ನ ಯಶಸ್ವಿಯಾಗಿ ಮುಗಿಸಿದ್ದೀರಾ, ಈಗ 4ನೇ ಸೀಸನ್ಗೆ ಬರ್ತಾ ಇದ್ದೀರಾ. ಸೊ ಹೇಗಿದೆ ಫೀಲಿಂಗ್? ಇಲ್ಲ, ಫೀಲಿಂಗ್ ಹೇಗಿದ್ರೆ ಎಕ್ಸೈಟೆಡ್. ನಿಮ್ಮ ಜೊತೆ ನಿಮ್ಮ ಥರವೇ ನಾನು ಕೂಡ ಎಕ್ಸೈಟೆಡ್ ಇದ್ದೀನಿ. ನಿಮ್ಮ ಥರವೇ ನಾನು ಕೂಡ ಈ ಶೋದ ಈ ಶೋ ಹೇಗೆ ಶೇಪಪ್ ಆಗುತ್ತೆ, ಯಾವ ರೀತಿಯ ವ್ಯಕ್ತಿಗಳನ್ನು ನಾವು ನೋಡೋಕ್ಕೆ ಸಿಗ್ಬೋದು, ಹೇಗಾಗಬಹುದು ಅನ್ನೋದನ್ನು ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಇದ್ದೀನಿ. ಓಕೆ, ಈಗ 3 ಸೀಸನ್ ನಾವು ನೋಡಿದ್ದೀವಿ. ಸೊ ಈಗ ಸೀಸನ್ 4 ಯಾವ ಥರ ಸ್ಪೆಷಾಲಿಟೀಸ್ ಇರುತ್ತೆ ಪ್ರೋಗ್ರಾಮ್ ಅನ್ನೋದು? ನಾನು ಆಗಲೇ ಹೇಳಿದೆ, ಇದು ಶೋದಲ್ಲಿ ಈಗ ಎಷ್ಟು ದೊಡ್ಡ ಹೆಸರು ಅನ್ನೋದಕ್ಕಿಂತ ಎಂಥ ವ್ಯಕ್ತಿತ್ವ ಅನ್ನೋದನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು. ಈ ಶೋದಲ್ಲಿ ನಿಮ್ಗೆ ಗೊತ್ತಿರೋ ಮುಖಗಳೇ 15, ಅವರಿಗೆ ಅವರ ಗೊತ್ತಿಲ್ಲದೇ ಇರೋ ಮುಖಗಳು, ನಾವು ಕೊಡುವ ಸವಾಲುಗಳನ್ನು ಅವರು ಎದುರಿಸ್ತಾ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನೋಡೋದೇ ಶೋ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗ ಇದನ್ನು ನನಗೆ ಕಾಂಟ್ರವರ್ಷಿಯಲ್ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ವಿವಾದದ ರೀತಿಯಲ್ಲಿ ಈ ಕನ್ನಡದ ಶೋ ಹೋಗಲ್ಲ. ಇದು ಇಮೋಷ್ನಲ್ ಬಿಗ್ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಭಾವನಾತ್ಮಕ ಬಿಗ್ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡಕ್ಕೆ ಬಹುಶಃ ಭಾವನಾತ್ಮಕ ಬಿಗ್ ಬಾಸೇ ಹೊಂದತ್ತೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಬಿಗ್ ಬಾಸ್ ಅಂದ ತಕ್ಷಣ ಒಂದು ಮನೆ ತುಂಬ ಅಟ್ರಾಕ್ಷನ್ ಆಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ನೀವು ರೆಡಿ ಮಾಡಿರ್ತೀರ ಮೊನ್ನೆ. ಸೊ ಬಿಗ್ ಬಾಸ್ ಹೌಸ್ ಏನು ಯಾವ ಥರ ಇರುತ್ತೆ ಈ ಸಲ ನೋಡೋದು? ಇಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಈ ಸತಿ ಹೊಸದಾಗಿ ಆಗಿದೆ, ಹೊಸ ಥರದ ಲೇಔಟ್ ಇರುತ್ತೆ. ಬಟ್ ಬೆಡ್ರೂಮ್ ಇರುತ್ತೆ, ಬೆಡ್ರೂಮ್ ಇರಲೇಬೇಕು, ಒಂದು ಕ್ಯಾಪ್ಟನ್ ರೂಮ್ ಇರಲೇಬೇಕು, ಒಂದು ಕನ್ಫೆಸ್ ಮಾಡೋಕ್ಕೆ ಒಂದು ಕನ್ಫೆಷನ್ ರೂಮ್ ಇರಲೇಬೇಕು, ವಸ್ತುಗಳನ್ನು ತೊಗೊಂಡು ಹೋಗೋದಕ್ಕೆ ವಸ್ತುಗಳನ್ನು ಸಂಗ್ರಹ ಮಾಡೋದಕ್ಕೊಂದು ಉಗ್ರಾಣ ಅನ್ನೋದು ಮನೆಯಲ್ಲಿ ಇರಲೇಬೇಕು. ಸೊ ಅದೊಂದು ಸ್ಟೋರ್ ರೂಮ್ ಇರಲೇಬೇಕು, ಒಂದು ಅಡುಗೆ ಮನೆ ಕೋಣೆ ಬೇಕು ಮನೆ ಅಂದಮೇಲೆ, ಒಂದು ಹಾಲ್ ಬೇಕು ಮನೆ ಅಂದಮೇಲೆ, ಒಂದು ಸ್ನಾನದ ಕೊಠಡಿ ಬೇಕು, ಒಂದು ಬಚ್ಚಲ ಮನೆ ಬೇಕು, ಅದೆಲ್ಲ ಇರುತ್ತೆ. ಎದುರುಗಡೆ ಒಂದು ಗಾರ್ಡನ್ ಇರುತ್ತೆ, ಅದರಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಒಂದು ಜಿಮ್ ಇರುತ್ತೆ, ಆ್ಯಕ್ಟಿವಿಟಿಗೆ ಇನ್ನೊಂದೇನೋ ಏರಿಯಾ ಇರುತ್ತೆ. ಸೊ ಇದು ಒಂದು ಮನೆಯಲ್ಲಿರಬಹುದಾದ ಎಲ್ಲ ವಿಷಯಗಳು ಇರುತ್ತೆ. ಅದರಿಂದ ಆಚೆಗೆ ಈ ಸಾರಿಯೂ ಬಿಗ್ ಬಾಸಲ್ಲಿ ಏನೂ ಇಲ್ಲ. ಆ ಒಂದು ಆ ನನಗೆ ಆ ಮನೆಯನ್ನು ಬದಲಾಯಿಸೋದ್ರಲ್ಲಿ ಆಸಕ್ತಿ ಇಲ್ಲ. ಮನೆಯೊಳಗಿರುವ ಕಂಟೆಸ್ಟೆಂಟ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತರಬೇಕು ಅಂತಲೂ ಆಸೆ ಪಡಲ್ಲ ನಾನು. ಆ 15 ಜನರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕ್ಯಾಪ್ಚರ್ ಮಾಡಿ ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಮಿಕ್ಸ್ ನನ್ನ ಪರ್ಸೆಪ್ಷನ್ ಮೇಲೆ ಹೋಗುತ್ತೆ ಅಂದರೆ ಓಕೆ, ಈ ಥರದ 15 ಜನ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅದು ಎಲ್ಲರಿಗೂ ಇಷ್ಟ ಆಗದೇ ಇರ್ಬೋದು ಅಥವಾ ಎಲ್ಲರಿಗೂ ಇಷ್ಟನೂ ಆಗ್ಬೋದು. ಯಾರೋ ನಾನು ತುಂಬ ಇಷ್ಟಪಟ್ಟ ಕ್ಯಾರೆಕ್ಟ್ರು ಜನರಿಗೆ ಇಷ್ಟ ಆಗದೇ ಇರ್ಬೋದು, ಅಥವಾ ನಾನು ಓಕೆ ಇವರೊಂದು ಸಾಮಾನ್ಯ ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡು ಅವರು ಸೂಪರ್ ಕಂಟೆಸ್ಟೆಂಟ್ ಆಗಿ ಬದಲಾಗ್ಬೋದು. ಸೊ ಅದು ಇದ್ದೇ ಇದೆ. ಆದರೆ ಆ ಮನೆಯಲ್ಲಿ ಯಾವ ರೀತಿಯ ಬಿಹೇವಿಯರ್ ಇರುತ್ತೆ, ಯಾವ ರೀತಿಯ ನಡವಳಿಕೆ ಇರುತ್ತೆ, ಅದರ ಅಧ್ಯಯನ ಮಾಡೋಕ್ಕೆ ನಾನು ಕೂಡ ಜನರ ಜೊತೆ ನಾನು ಕೂಡ ಕುತೂಹಲಿಯಾಗಿದ್ದೀನಿ ಈ ಶೋದಲ್ಲಿ. ಓಕೆ ಸರ್, 15 ಜನ ಕಂಟೆಸ್ಟೆಂಟ್ ಅಂತ ಹೇಳ್ತೀರಾ. ಸೊ ಅವರು ತುಂಬ ಕುತೂಹಲ ಇರುತ್ತೆ ಜನಗಳಿಗೆ, ಯಾರೆಲ್ಲ ಹೋಗ್ಬೋದು ಒಳಗಡೆ ಅನ್ನೋದು. ಸೊ ನಿಮ್ಮ ಪ್ರಕಾರ ನೀವು ನೇಮ್ ಯಾರನ್ನ ಅಂತ ರಿವೀಲ್ ಮಾಡಲ್ಲ, ಬಟ್ ಯಾವ ಕ್ಷೇತ್ರದ ಜನ ಇರ್ತಾರೆ ಒಳಗಡೆ ಅನ್ನೋದು? ಇಲ್ಲ ಅಂದರೆ ನಾನು ಆಗಲೇ ಹೇಳಿದೆ, ಇದು ಟೆಲಿವಿಷನ್ ಶೋ ಆಗಿರೋದ್ರಿಂದ ಟೆಲಿವಿಷನ್ನ ಎಂಟರ್ಟೈನ್ಮೆಂಟಿಂದ ತುಂಬ ಜನ ಇರ್ತಾರೆ, ಸೀರಿಯಲ್ ರಿಯಾಲಿಟಿಗಳಿಂದ ತುಂಬ ಜನ ಇರ್ತಾರೆ. ಜೊತೇಲಿ ಸಿನಿಮಾ, ಒಂದು ಸಿನಿಮಾ ಮತ್ತು ಟೆಲಿವಿಷನ್ ಜೊತೆ ಜೊತೆಗೆ ಹೋಗೋದರಿಂದ ಸಿನಿಮಾದಿಂದ ಇರ್ತಾರೆ. ಜೊತೇಲಿ ಒಬ್ಬ ಕ್ರೀಡಾಪಟುವನ್ನು ತರೋದಕ್ಕೆ ಇಷ್ಟಪಡ್ತೀವಿ, ಒಬ್ಬರು ಸಿಂಗರ್ನ ತರೋದಕ್ಕೆ ಇಷ್ಟಪಡ್ತೀವಿ, ಒಬ್ಬ ಪತ್ರಕರ್ತನ ತರೋದಕ್ಕೆ ಇಷ್ಟಪಡ್ತೀವಿ, ಒಬ್ಬರು ಪೊಲಿಟಿಷಿಯನ್ ತರೋಕ್ಕೆ ಇಷ್ಟಪಡ್ತೀವಿ. ಸೊ ಹೀಗೆ ಪ್ರಯತ್ನಗಳಿವೆ. 15ರ ಮಿಕ್ಸ್ ಹೇಗಿರುತ್ತೆ ಅನ್ನೋದನ್ನು ನೀವು ರವಿವಾರ 6 ಗಂಟೆಗೆ ಒಬ್ಬೊಬ್ಬರನ್ನ ಒಳಗಡೆ ಕರೆಸಿದಾಗ ನೀವು ನೋಡಬಹುದು ಅಂತ ಹೇಳ್ತೀನಿ. ಓಕೆ ಸರಿ, ನಾನು ಸುದೀಪ್ ಅವರ ನಿರೂಪಣೆ ಬಗ್ಗೆ ಹೇಳೋದಾದರೆ ಈ ಸರಿ ಏನು ಸ್ಪೆಷಾಲಿಟಿ ಇರುತ್ತೆ ಅವ್ರ ಹತ್ರ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಸುದೀಪ್ ಅವರ ದನಿ ಅದು ಹೊಸ್ತಲ್ಲ, 3 ಸೀಸನ್ ನೀನು ನೋಡ್ತಾ ಇದ್ದೀರಿ. ಸುದೀಪ್ ಅವರ ಮಾತಿನ ಶೈಲಿ 3 ಸೀಸನ್ಗಳಿಂದ ನೋಡ್ತಾ ಇದ್ದೀರಿ, ಅದು 1ನೇ ಸೀಸನಲ್ಲೂ ಚೆನ್ನಾಗಿತ್ತು, 2-3ರ ಹೊತ್ತಿಗೆ ಅದು ಇನ್ನಷ್ಟು ಚೆನ್ನಾಗಾಯಿತು. ಸುದೀಪ್ ಅವರು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿಯವರನ್ನು, ಅವ್ರು ಯಾವಾಗಲೂ ತುಂಬ ಎಲಿಗೆಂಟಾಗಿ ತುಂಬ ಕ್ಲಾಸ್ ಜೊತೆ ಅವರನ್ನು ಪ್ರೆಸೆಂಟ್ ಮಾಡ್ಕೋತಾರೆ. ಈ ಸಾರಿಯೂ ಅದು ಖಂಡಿತ ಮುಂದುವರಿಯುತ್ತೆ.
ಜೊತೆಯಲ್ಲಿ ಈ ಶೋದಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂದರೆ, ಒಂದು ನಿಮಗೆ ಒಂದು ಒಂದು ಗತ್ತು ಬೇಕು, ಒಂದು ರೀತಿಯ ಗಾಂಭೀರ್ಯದಿಂದ ಈ ಶೋವನ್ನು ನಡೆಸ್ಕೊಡ್ಬೇಕು. ಹಾಗಂತ ಅದು ಬೋರಿಂಗ್ ಶೋ ಆಗ್ಕೂಡ್ದು, ಅಲ್ಲೊಂದು ತಮಾಷೆಯನ್ನು ತರೋದಕ್ಕೆ ಗೊತ್ತಿರಬೇಕು, ಜೊತೇಲಿ ನಿಷ್ಪಕ್ಷಪಾತವಾಗಿ ನಡೆಸ್ಕೊಡ್ಬೇಕು. ಇಷ್ಟನ್ನು ಮಾಡುವ ಒಂದು ಪ್ರತಿಭೆ ಶಕ್ತಿ ಸುದೀಪ್ ಅವರಿಗಿದೆ. ಅವರು 3 ಸೀಸನ್ನಿಂದ ಅದನ್ನು ತೋರಿಸ್ಕೊಟ್ಟಿದ್ದಾರೆ, 4ನೇ ಸೀಸನ್ನಲ್ಲೂ ಅದನ್ನು ಮುಂದುವರಿಸ್ತಾ ಇರೋರು. ಓಕೆ ಸರ್, ಮತ್ತು ಇನ್ನು ಟಿ ಆರ್ ಪಿ ತುಂಬ ಚಾಲೆಂಜಿಂಗ್ ಅನಿಸುತ್ತೆ, ಯಾಕಂತೇಳಿದ್ರೆ ಬೇರೆ ಚಾನಲ್ಗಳಲ್ಲೂ ಮತ್ತು ಈಗ ಪ್ರೋಗ್ರಾಮ್ಸ್ ರಿಯಾಲಿಟಿ ಶೋಸ್ ನಡೀತಾ ಇರುತ್ತೆ, ಸೊ ಈಗ ಬಿಗ್ ಬಾಸ್ ಎಂಟ್ರಿ ಆಗ್ತಾ ಇದೆ, ಸೊ ಒಂದು ತುಂಬ ಚಾಲೆಂಜ್ ಅಂತಲೇ ಅಂತೇಳ್ಬೋದು. ಸೊ ಯಾವ ಥರ ಚಾಲೆಂಜ್ ಇರ್ಬೋದು ನಿಮಗೆ? ಇಲ್ಲ, ಇದು ರೇಟಿಂಗ್ ವೈಸ್ ಈ ಶೋ ಸ್ವಲ್ಪ ಸಿಟಿ ಬೇಸ್ಡ್ ಶೋ, ರೇಟಿಂಗ್ ಹೆಚ್ಚು ಟಿಲ್ಟ್ ಆಗಿರೋದು ರೂರಲ್ ಕಡೆಗೆ, ಅಂದರೆ ಗ್ರಾಮೀಣ ಪ್ರದೇಶದ ವ್ಯೂವರ್ಶಿಪ್ ಹೆಚ್ಚಿದ್ರೆ ಬೆಟರ್ ರೇಟಿಂಗ್ ಬರುತ್ತೆ. ಸೊ ಒಂದು ಸಣ್ಣ ಮಟ್ಟದ ದ್ವಂದ್ವ ಇದೆ. ಆ್ಯಕ್ಚುಲಿ ಈ ಶೋವನ್ನು ಹೆಚ್ಚು ಜನ ಇಷ್ಟಪಟ್ಟು ನೋಡೋದು ಟೌನ್ಗಳಲ್ಲಿ, ಸಿಟಿಗಳಲ್ಲಿ. ಅಂದರೆ ಬೆಂಗಳೂರಲ್ಲಿ ಈ ಶೋ ಒಂದು ಚಿತ್ರದುರ್ಗಕ್ಕಿಂತ, ಹುಬ್ಬಳ್ಳಿಗಿಂತ, ಕೋಲಾರಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡುತ್ತೆ. ಸೊ ಆ ದ್ವಂದ್ವ ಇದ್ದೇ ಇದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಈ ಶೋವನ್ನು ಪ್ರಾಮಾಣಿಕವಾಗಿ ಜನರ ಮುಂದಿಡೋಣ, ಎಷ್ಟು ಜನ ನೋಡ್ತಾರೆ ನೋಡ್ತಾರೆ, ಅದು ನನ್ನ ಕೈಯಲ್ಲಿಲ್ಲ. ನನ್ನ ಕೈಯಲ್ಲಿರೋದು ಈ ಶೋವನ್ನು ಹೇಗೆ ಮಾಡ್ಬೋದು ಅಂತಿರೋದು. ಸೊ ಅದಕ್ಕೆ ನಾನಿರ್ಬೋದು, ನನ್ನ ತಂಡ ಇರ್ಬೋದು ಒದ್ದಾಡ್ತಾ ಇದೆ. ಓಕೆ ಸರ್, ಇನ್ನು ಕೊನೆಯದಾಗಿ ಹೇಳೋದಾದರೆ, ಬಿಗ್ ಬಾಸ್ ಎಷ್ಟು ಫೇಮಸ್ ಆಗಿದೆಯೋ, ಎಷ್ಟು ಖ್ಯಾತಿ ಪಡ್ಕೊಂಡಿದ್ಯೋ, ಅದೇ ರೀತಿ ಕೆಲವೊಂದು ಟೀಕೆಗಳು ಕೂಡ ಬರುತ್ತೆ. ಏನಂತೇಳಿದ್ರೆ ಸ್ಕ್ರಿಪ್ಟೆಡ್ ಆಗಿರ್ಬೋದು, ಮತ್ತು ಬೇರೆ ಥರ ಒಂದು ಮ್ಯಾಚ್ ಫಿಕ್ಸಿಂಗ್ ಆಗಿರುತ್ತೆ, ವಿನ್ನರ್ ಯಾರಂತ ಡಿಕ್ಲೇರ್ ಮಾಡಿ, ಈ ಥರ ಟೀಕೆಗಳು ಬರ್ತಾ ಇರುತ್ತೆ. ಸೊ ಇದನ್ನ ಹೇಳೋದಾದ್ರೆ, ಆಗಲೇ ಹೇಳಿದೆ, ನಮ್ಮದು ವಿವಾದಾತ್ಮಕ ಬಿಗ್ ಬಾಸ್ ಅಲ್ಲ, ಭಾವನಾತ್ಮಕ ಬಿಗ್ ಬಾಸ್. ಸೊ ಭಾವನೆಗಳಿಗೆ ಬೆಲೆ ಇರೋ ಶೋ. ಶೋದಲ್ಲಿ ಆ ವ್ಯಕ್ತಿಯ ಜನಪ್ರಿಯತೆಯ ಆಧಾರದ ಮೇಲೆ, ಅಂದರೆ ಕೆಲವು ಸಾರಿ ಜನಗಳು ಸಾಕಷ್ಟು SMS ಮೂಲಕ ವೋಟ್ಗಳನ್ನು ಹಾಕಿದಾಗ ಆ ಕಂಟೆಸ್ಟೆಂಟ್ ಉಳ್ಕೋತಾರೆ, ಕೆಲವು ಸಾರಿ ಆಚೆ ಹೊರಟೋಗ್ತಾರೆ. ಸೊ ಇದು ಪ್ರತಿ ಸೀಸನ್ನಲ್ಲೂ ನಡೀತಾ ಬಂದಿರೋದು. ಕೆಲವು ಸಾರಿ ನಿಮ್ಮ ಪ್ರಕಾರ ಜನಪ್ರಿಯ ಅಂತ ಅಂದ್ಕೊಂಡವರು ನಿಜವಾಗ್ಲೂ ಜನಪ್ರಿಯ ಇಲ್ಲದೇ ಇದ್ದಿರ್ಬೋದು, ಯಾಕಂದರೆ ಅಷ್ಟಿದ್ದರೆ ಅವರಿಗೆ ಆ ಜನಪ್ರಿಯತೆಯ ಆ ವೋಟ್ ಬರಬೇಕಿತ್ತು. ಕೆಲವು ಸಾರಿ ಈ ಥರದ ದ್ವಂದ್ವಗಳು ಆಗೋದು ಸಾಧ್ಯ ಇದೆ. ಅಂದರೆ ಒಂದು ಬೇರೆ ಬೇರೆ ಮನಸ್ಸುಗಳು ಕೆಲಸ ಮಾಡುವಾಗ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಆಯ್ಕೆಗಳಿರುವಾಗ ಹೆಚ್ಚು ಜನರ ಆಯ್ಕೆ ಜೊತೆ ಹೋಗುತ್ತೆ. ಆ ಹೆಚ್ಚು ಜನರ ಆಯ್ಕೆ ಯಾವುದು ಅನ್ನೋದು, ಬೆಂಗಳೂರಲ್ಲಿ ಒಬ್ಬರ ಆಯ್ಕೆ ಬೇರೆ ಇರ್ಬೋದು, ಪಕ್ಕದ ಚಿತ್ರದುರ್ಗಕ್ಕೆ ಹೋದರೆ ಬೇರೆ ಆಯ್ಕೆ ಇರ್ಬೋದು, ಅಲ್ಲೇ ಸ್ವಲ್ಪ ಆಚೆ ದಾವಣಗೆರೆ ಹೋದರೆ ಇನ್ನೊಂದು ಆಯ್ಕೆ ಇರ್ಬೋದು, ಹುಬ್ಬಳ್ಳಿಗೆ ಹೋದರೆ ಅವರ ಆಯ್ಕೆ ಬೇರೆ ಇರ್ಬೋದು. ಸೊ ನೀವು ಎಲ್ಲಿ ನಿಂತಿರ್ತೀರಿ ಅನ್ನೋದ್ರ ಮೇಲೆ ಯಾರು ಗೆಲ್ಲಬೇಕಾಗಿತ್ತು ಅನ್ನೋದು ಕೂಡ ಚರ್ಚೆ ಆಗೋ ವಿಷಯ. ಅದ್ರ ಜೊತೆಯಲ್ಲಿ ಇದನ್ನು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿದರೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ಅತ್ಯಂತ ಪ್ರಾಮಾಣಿಕವಾಗಿ ಇದನ್ನು ಅತ್ಯಂತ ಆನೆಸ್ಟಿಯಿಂದ ಈ ಶೋವನ್ನು ಮಾಡೋಕ್ಕೆ ಆಸೆ ಪಡುವವನು ನಾನು. ಇದರ ಆಚೆಗೆ ಇದು ಇಲ್ಲ ಇಲ್ಲ ಇದು ಫಿಕ್ಸು ಅಂತ ಹೇಳುವವರನ್ನು ಬಾಯಿ ಮುಚ್ಚಕ್ಕೆ ನಾನು ಹೋಗಲ್ಲ, ಆಸೆನೂ ಇಲ್ಲ ನನಗೆ. ಯಾಕೆಂದರೆ ನೀವು ನಂಬಿ ಅಥವಾ ಬಿಡಿ, ಈ ಶೋವನ್ನು ನಾವು ಆಸೆಪಟ್ಟು ಪ್ರಾಮಾಣಿಕವಾಗಿ ಈ ಶೋವನ್ನು ಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಬೇಕಾದ ಎಲ್ಲ ರೀತಿಯ ಲೀಗಲ್ ಒಂದು ಕಾನೂನು ರೀತಿಯಿಂದ ಏನೆಲ್ಲ ಇರಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಸೊ ಈ ಶೋ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಆನೆಸ್ಟಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಆಗ್ತಾ ಹೋಗಬೇಕು ಅನ್ನೋದಷ್ಟೇ ನನಗೆ ಆಸೆ. ನಾನು ಆನೆಸ್ಟು ಅನ್ನೋದನ್ನು ಅಥವಾ ನಮ್ಮ ಶೋ ಅತ್ಯಂತ ಪ್ರಾಮಾಣಿಕವಾಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ನಂಬೋದು ಬಿಡೋದು ಜನರಿಗೆ ಬಿಟ್ಟಿದ್ದು, ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಿಡೋದು ಶೋಗೆ ಬಿಟ್ಟಿದ್ದು. ಸೊ ಶೋ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗಿ ಒದ್ದಾಡುತ್ತೆ ಯಾವಾಗಲೂ. ಏನೋ ಫಿಕ್ಸ್ ಮಾಡಿ ಇಲ್ಲಿ ಖಂಡಿತ ಆಗಲ್ಲ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಫಿಕ್ಸ್ ಅಂತೂ ನಾವು ಮಾಡಿರುವ 2 ಸೀಸನ್ಗಳಲ್ಲಿ ಫಿಕ್ಸ್ ಅಂತೂ ಆಗಿರಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, Season 4 ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮ್ಗೆ ಕೊಟ್ಟಿದ್ದೀರಾ. ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಪ್ರೋಗ್ರಾಮ್ಗೆ. ಓಕೆ, ಇದಿಷ್ಟು ಏನು Season 4 ಬಿಗ್ ಬಾಸ್ನ ಒಂದು ರೂಪುರೇಷೆಗಳು ಯಾವ ರೀತಿ ಇರುತ್ತೆ ಪ್ರೋಗ್ರಾಮ್ ಅನ್ನೋದನ್ನು ಈಗ ಪರಮೇಶ್ವರ್ ಗುಂಡ್ಕಲ್ ಅವರು ಹೇಳ್ತಾ ಇದ್ರು. ಸೊ ಇನ್ನೇನು ಒಂದೇ ವಾರದಲ್ಲಿ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ TVಗಳಲ್ಲಿ ಬಿಗ್ ಬಾಸ್ 4 ಸೀಸನ್ ಬರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ.